ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಏನು ಕೊಟ್ಟೂರೇಶ್ವರ ಜಾತ್ರೆ ನಡೆಯುತ್ತೆ. ಈ ಜಾತ್ರೆ ಒಂದು ವೀರಶೈವ ಪರಂಪರೆಯನ್ನು ಹೊಂದಿರುವಂತಹದ್ದು. ಅದರಲ್ಲೂ ಕೂಡ ಮೇಲು ಕೀಳು ಅನ್ನೋ ಯಾವುದೇ ರೀತಿಯಾದಂಥ ತಾರತಮ್ಯ ಇಲ್ಲ. ಇಲ್ಲಿ ಎಲ್ಲ ವರ್ಗದ ಜನರು ಈ ಜಾತ್ರೆಗೆ ಬರ್ತಾರೆ. ಜಾತ್ರೆಯ ವಿಶೇಷ ಅಂದರೆ ಇದೇನೆ. ಅದರಲ್ಲೂ ಕೂಡ ಒಂದು ಪರಂಪರೆ ನಡೆದುಕೊಂಡು ಬಂದಿದೆ ಹಿಂದಿನಿಂದ ಅಂದರೆ ಮುಖ್ಯವಾಗಿ ಏನು ಅಂಬೇಡ್ಕರ್ ನಗರದ ಒಬ್ಬ ದಲಿತ ಮಹಿಳೆ ಮನೆಯಿಂದ ಒಂದು ಗಿಣ್ಣದ ನೈವೇದ್ಯ ಹೋಗುತ್ತೆ. ಆ ಗಿಣ್ಣದ ನೈವೇದ್ಯ ಹೋದ ನಂತರ ಈ ಜಾತ್ರೆ ಆರಂಭ ಆಗುತ್ತೆ. ಅಂದರೆ ತೇರು ರಥೋತ್ಸವ ಮುಂದೆ ಹೋಗುವಂಥ ಕೆಲಸ ಆಗುತ್ತೆ. ಹಿಂದೆ ಸಾಕಷ್ಟು ಜನ ಹೇಳ್ತಿದ್ರು ಮೇಲು ಕೀಳು ಇದೆ, ಯಾವುದೇ ರೀತಿಯಾದಂಥ ತಾರತಮ್ಯ ಆಗ್ತಿತ್ತು ಅಂತ ಹೇಳಿ. ಈಗ ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು, ಇದೇ ಇವರು ಅಂಬೇಡ್ಕರ್ ನಗರದ ಮಹಿಳೆಯರು. ಇವರು ಒಂದು ಗಿಣ್ಣದ ನೈವೇದ್ಯವನ್ನು ದೇವಸ್ಥಾನಕ್ಕೆ ಗುರು ಕೊಟ್ಟೂರೇಶ್ವರ ದೇವಸ್ಥಾನಕ್ಕೆ ತೆಗೆದುಕೊಂಡು ಹೋದ ನಂತರ ಅದು ಮಹಾರಥೋತ್ಸವ ಅಲ್ಲಿ ನೆರವೇರುತ್ತೆ. ಇಲ್ಲ ಅಂತಂದ್ರೆ ಮಹಾರಥೋತ್ಸವ ನಡೆಯೋದಿಲ್ಲ ಇವ್ರು ಬರದೇ ಇದ್ರೆ. ಆ ರೀತಿಯಾದಂತಹ ಒಂದು ಪರಂಪರೆಯನ್ನ ಹಿಂದಿನಿಂದಲೂ ನಡೆಸ್ಕೊಂಡು ಬಂದಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಉಡ್ಸಲಮ್ಮ ಅಂತ ಹೇಳಿ ಈಗ ನೈವೇದ್ಯ ಅಯ್ಯ ಮಹಿಳೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ, ಏನು ಹೇಳ್ತಾರಂತ. ಅಮ್ಮ ಇದು ಎಷ್ಟು ವರ್ಷದಿಂದ ನೀವು ಮಾಡ್ಕೊಂಡು ಬಂದಿದ್ದೀರಿ, ಏನಿದು ವಿಶೇಷ, ನೀವೇ ನೈವೇದ್ಯ ತಗೊಂಡು ಹೋಗೋದು ಏನಿದು ಅಂತ. ಅದು ನಮ್ಮಜ್ಜಿ ನಮ್ಮಮ್ಮರ ಕಾಲಿಂದ ನಡ್ಕೊಂತ ಬಂದಿದ್ರು, ಅದ್ರಂತ ನಾವು ಅದ ಪದ್ಧತಿ ನಡ್ಸಕ. ಈಗ ಅಮ್ಮ ನೀವು ಹಿಂದಿನ ಕಾಲಿಂದ ನೋಡ್ತಾ ಇದ್ರಿ, ಇವ್ರು ಮೇಲು ಕೀಳು, ಇವ್ರು ದೇವಸ್ಥಾನಕ್ಕೆ ಬರೋ ಹಾಗಿಲ್ಲ, ಆ ಥರ ಅಂತ ಮಾತಿತ್ತು. ಈಗ ನೋಡಿ, ನೀವೇ ಈಗ ತೆಗೆದುಕೊಂಡು ಹೋಗ್ತೀರಿ, ದಲಿತರ ಮನೆಯಿಂದನೇ ನೈವೇದ್ಯ ಹೋಗ್ಬೇಕು, ಈ ಥರ ಇದೆ, ಏನು ಹೇಳ್ತೀರಿ ಈ ಬಗ್ಗೆ ಅಂತ. ಅದು ಅಂಥದ್ದೇನಿಲ್ಲರಿ, ಎಲ್ಲರೂ ಸರಿಸಮವಾಗಿ ಇರೋದು. ನಾವು ತಾಂಡು ಗೆಡಿ ತಾಂಡು ಅಂದಮೇಲೆ ಕಳಸ ಬೆಳೆದ್ಮೇಲೆ ರಥೋತ್ಸವ ಎಳೆಯೋದು, ಅಲ್ಲಿವರೆಗೂ ಎಳೆದೇ ಇಲ್ಲ. ಅಮ್ಮ ಈಗ ಇದು ಹೆಂಗ್ ನಡೆಯುತ್ತೆ ಅಂತ ನೀವು ಸ್ಟಾರ್ಟಿಂಗ್ ಇಂದ ಹೇಳ್ತೀರಾ, ನೀವು ಯಾವ ರೀತಿ ಇದಕ್ಕೆಲ್ಲ ಪ್ರೊಸೀಜರ್ ಇರುತ್ತೆ ಅಂದ್ರೆ, ಈಗ ಉಪವಾಸ ಈ ತರ ಏನೇನೋ ಇರುತ್ತೆ, ಕಾರ್ಯ ಇರುತ್ತೆ, ಅದನ್ನ ಹೆಂಗ್ ಮಾಡ್ತೀರಿ ಅಂತ ಜಾತ್ರೆ ಈ ಟೈಮ್ ಅಲ್ಲಿ ಇದೆ ಅಂದಾಗ. ನಾವು 5 ದಿನ ಉಪವಾಸ ಇರ್ತೀವಿ, ತಾಯಿ ಮಗಳು 5 ದಿನ ಇದ್ದು ಇವತ್ತು ಎಡೆ ಹಾಕಿವ, ಅದನ್ನ ತಾಂಡು ಕಳಸ ಬೆಳಗಕ್ಕೆ ಹೋಗೋದು, ಆಮೇಲೆ ರಥೋತ್ಸವ ಎಳಿತೈತಿ, ಅಲ್ಲಿವರೆಗೆ ಎಳೆಯಲ್ರಿ, ಒಪ್ಪತ್ತಿರಿಸ್ತೇನೆ. ನೀವೇನು ಹೇಳ್ತೀರಮ್ಮ ಈ ಬಗ್ಗೆ, ಈಗ ಈ ಜಾತ್ರೆ ನೀವು ನೈವೇದ್ಯ ಮಾಡಿದ್ಮೇಲೆ ಹೋಗುತ್ತೆ ಅಂತ ಹೇಗ ಅನಿಸುತ್ತೆ ನೀವು ಹೇಳ್ತೀರಿ? ಏನು ಅನಿಸ್ತಾರೆ ಸರ್, ದುರ್ಗಮ್ಮ ಸರ್ ನನ್ನ ಮಾತಾಡೋದು, ಇದು ನಮ್ಮ ಅಜ್ಜಿ ಕಾಲಿಂದ ಮಾಡ್ಕೊಂತ ಬಂದ್ರೆ ಅದು. ಈಗ ನಮ್ಮ ಅಜ್ಜಿ ತಿರ್ಕೊಂಡ್ಮೇಲೆ ನನಗೆ ಬೆಳಗಕ್ಕೆ ಇದನ್ನ ಮುದ್ರಿ ಹಾಕ್ಸ್ಯಾರ, 10 ವರ್ಷ ಆಯ್ತು ನಮ್ಮ ಬೆಳಗಕ್ಕೆ, ಈಗ 5 ದಿನ ಒಪ್ಪತ್ತಿರ್ತೀವಿ ನಾವು. ಅಲ್ಲಮ್ಮ ಈಗ ನಿಮ್ ಮನೆಯಿಂದನೇ ಹೋಗುತ್ತಾ ಅಥವಾ ಈಗ ಬೇರೆ ಬೇರೆ ಮನೆಯಿಂದನೇ ಆತರ ಹೆಂಗೆ ಅಂತ? ನಮ್ಮ ಮನೆಯಲ್ಲಿದ್ದಾನೆ ಹೋಗೋದು, ಯಾವಾಗ್ಲೂ ನಮ್ಮ ಮನೆಯಲ್ಲಿದ್ದಾನೆ ಹೋಗೋದು ಅದು. ಈಗ ಒಂದು ನಿಮ್ ಮನೆಯಿಂದನೇ ಅಂತ ಏನಾರ ಒಂದು ಕಾರಣ ಅಂತ ಆತರ ಏನಾರ ಗೊತ್ತೇನಮ್ಮ, ನಿಮ್ ಮನೆಯಿಂದನೇ ಯಾಕೆ ಹೋಗುತ್ತೆ ಆತರ ಅಂತ? ಇಲ್ಲ ಸರ್, ನಮ್ಮ ಅಜ್ಜರ ಕಾಲಲ್ಲಿದ್ದ ಅದು ನಡ್ಕಂತ ಬಂದ್ರದು, ಅದು ನಾವು ಮುಂದೆ ಕೊಡಿಸ್ತೀವಿ. ಇದಿಷ್ಟು ಏನು ಈಗ ಕೊಟ್ಟೂರೇಶ್ವರ ರಥೋತ್ಸವ ನಡೆಯುತ್ತೆ. ಆ ರಥೋತ್ಸವಕ್ಕೆ ಹೋಗಕ್ಕಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗಿ ಒಂದು ಗಿಣ್ಣದ ನೈವೇದ್ಯನ ಮಾಡುವಂತ ಮಹಿಳೆಯವರು ಈಗ ತಮ್ಮ ಪರಂಪರೆ ಯಾವ ರೀತಿ ನಡ್ಕೊಂಡು ಬಂದಿದೆ ಅನ್ನೋದು ಹೇಳಿದ್ದಾರೆ. ನಾವು ಹಿಂದಿನಿಂದಲೂ ಈ ಪರಂಪರೆ ನಡ್ಕೊಂಡು ಬಂದಿದೆ, ಆದರೆ ಅದನ್ನು ಮುರಿಯುವಂಥ ಕೆಲಸವನ್ನು ನಾವು ಮಾಡಿಲ್ಲ. ಇದನ್ನು ಇದುವರೆಗೂ ಇದನ್ನು ಮುನ್ನಡೆಸ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೀವಿ, ಯಾವುದೇ ಮೇಲು ಕೇಳು ಇಲ್ಲ, ಎಲ್ಲ ಸಮಾನವಾಗಿದ್ದೀವಿ ಅನ್ನೋದು ಮಾತನ್ನು ಹೇಳಿದ್ದಾರೆ. ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆ ಮಹಾದೇವ್ ಬಿಜಿ, ನ್ಯೂಸ್ ಫಸ್ಟ್, ವಿಜಯನಗರ.